ನಮಸ್ತೆ. ಇವತ್ತು ನಾವು ಪಾರಂಪರಿಕವಾಗಿ ಮೂಲಿಕಾ ವೈದ್ಯ ಮಾಡ್ತಾ ಬರ್ತಾ ಇದ್ದೀವಿ. ಅನೇಕ ಜನರಿಗೆ ಚರ್ಮ ವ್ಯಾಧಿಗಳಿಗೆ, ದೀರ್ಘಕಾಲಿಕ ವ್ಯಾಧಿಗಳಿಗೆಲ್ಲ ನಾವು ವಾಸಿ ಮಾಡ್ತಾ ಬಂದಿದ್ದೀವಿ. ಇವತ್ತು ನಮ್ಮ ಹತ್ರ ಒಬ್ಬರು ಪಾಪ ಸುಮಾರು ವರ್ಷದಿಂದ ಇದೆ ಅಂತ ಒಬ್ಬರು ಬಂದಿದ್ದಾರೆ. ಅವ್ರು ಎಲ್ಲಿಂದ ಬಂದರು, ಅವ್ರಿಗೆ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸ್ವಾಮಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಾಸು ಅಂತ. ಎಲ್ಲಿಂದ ಬಂದ್ರಿ ಸ್ವಾಮಿ? ಹಾಸನದಿಂದ. ಹಾಸನದಿಂದ, ಹೌದಾ? ನಿಮ್ಗೆ ಈ ತರ ಇದೆ, ನಾವು ಆಯ್ಸ್ತು ಕೊಡ್ತೀವಿ ಅಂತ ಯಾರು ಹೇಳಿದ್ರು ಸ್ವಾಮಿ? ನಮ್ಮ ಸ್ನೇಹಿತರು ಬೆಂಗಳೂರಿದ್ದಾರೆ, ಜೊತೆನೆ ಕ್ಲಾಸ್ಮೇಟ್ ನಾವು. ಅವ್ರ ಕಡೆ ಅವ್ರು ಏನೋ ತಿಳ್ಕೊಂಡಿದ್ದು, ಅವ್ರಲ್ಲಿಂದ ಇಲ್ಲಿ ಬಂದಿದ್ದೀವಿ. ಹೌದಾ? ನಿಮ್ಗೆ ಇದು ಎಷ್ಟು ವರ್ಷದಿಂದ ಇದೆ ಸ್ವಾಮಿ? ಇದು 26 ವರ್ಷದಿಂದ ಇದೆ. 26 ವರ್ಷದಿಂದ ಇದೆ. ಪಾಪ, ನೀವು ಎಲ್ಲಿ ತೋರಿಸ್ಲಿಲ್ವಾ? ತೋರಿಸಿದ್ರ? ಅನೇಕ ಕಡೆ ತೋರಿಸಿದ್ದೀವಿ. ಅನೇಕ ಕಡೆ ತೋರಿಸಿದ್ರ, ಆದ್ರೂ ವಾಸಿ ಆಗಿಲ್ಲ. ಆಗಿಲ್ಲ. ಯಾಕೆ ವಾಸಿ ಆಗಿಲ್ಲ ಸರ್? ವಾಸಿ ಆಗಿಲ್ಲ ಅಂದ್ರೆ ಯಾವ ಟ್ರೀಟ್ಮೆಂಟ್ ತಗೊಳ್ತಾ ಇದು ಹೋಗಲ್ಲ ಅಂತ ಹೇಳ್ತಾರೆ. ಹೋಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಇದುವರೆಗೂ ವಾಸಿ ಮಾಡಿದ್ದಾಗಿಲ್ಲ ಒಂದ್ಸಲೇನು? ಅಲ್ಲ ಸ್ವಾಮಿ, ಪಾಪ ನಿಮ್ಗೆ ಈ ತರ ಒಟ್ಟೆಲ್ಲ ಉದುರಿರುತ್ತಲ್ಲ, ನಿಮ್ಗೂ ಬೇಜಾರಾಗತ್ತಲ್ಲ. ಏನ್ ಮಾಡ್ತೀವಿ ಸರ್, ಏನು ಮಾಡಂಗಿಲ್ಲ. ಇನ್ನು ಊಟ ಮಾಡೋವಾಗ ಉದುರುತ್ತೆ, ಇಲ್ಲ ಒಂದ್ ಫ್ರೆಂಡ್ಗೆ ಈಗ ನಮ್ಗೆ ಒಂದ್ ಸೆಕೆಂಡ್ ಕೊಡ್ಬೇಕಾದ್ರೆ ನಿಮ್ಗೆ ಅಜ್ಜಿ ಮುಜುಗರ ಆಗತ್ತಲ್ವಾ? ಆಗಬಹುದು. ಅದು ಕಡ್ತಾ ಇದೆಯಾ? ಚಳಿಗಾಲದಲ್ಲಿ ಬಿಸಿಲುಗಾಲದಲ್ಲಿ ಎಲ್ಲಾ ಟೈಮ್ ಇರುತ್ತೆ. ಪಾಪ, ಈಗ ಬಂದಿದ್ದೀರಿ, ಇದರಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಇಷ್ಟು ವರ್ಷದಿಂದ ಇದೆಯಲ್ಲ, ಯಾಕೆ ಹೋಗಿಲ್ಲ ಅಂತ ಯೋಚನೆ ಮಾಡಿದ್ರ? ನಾವು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಇದು ಯಾಕೆ ಹೋಗಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ನಮ್ಮ ಹಿರಿಯರಿಗೆ ಯಾರಿಗೋ ಒಬ್ರಿಗೆ ಇದ್ದಿರ್ಬೋದು, ಇಲ್ಲ ಅಂತ ಅಲ್ಲ, ಆದರೆ ರಕ್ತ ನಮ್ಮ ರಕ್ತದಲ್ಲಿ ಏನಾರ ಇನ್ಫೆಕ್ಷನ್ಸ್ ಇದ್ದರೆ, ಇಲ್ಲ ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ ಆಹಾರಗಳು, ಏನಂದರೆ ಕೆಮಿಕಲ್ ಆಹಾರಗಳು, ಎಣ್ಣೆ ಮೇಯ್ನಾಗಿ ನೋಡಿ. ಉದಾಹರಣೆಗೆ ಇದು ಕಡಲೆಕಾಯಿ ಎಣ್ಣೆ ನಾನು ಮಾಡಿಸ್ಕೊಂಬಂದಿರೋದು ಗಾಂಧಲ್ಲಿ. ಈ 1/2 ಲೀಟ್ರು 150 ರೂಪಾಯಿ ಖರ್ಚು ಬೀಳುತ್ತೆ ನಮಗೆ. 1 ಲೀಟ್ರ್ ಆಯಿಲು ಆ ಕಂಪ್ನಿ ಈ ಕಂಪ್ನಿ ಅನ್ನೋದು ಬೇಡ, ಅವ್ರು 150 ರೂಪಾಯಿ ಕೊಡ್ತಾರೆ. ನೀವು ತಗೊಳ್ಳೋದು ಅದೇ, ನಾನು ತಗೊಳ್ಳೋದು ಅದೇ. ನಾವು ಅದಕ್ಕೆ ನಾವು ಯಾವತ್ತೂ ಇದುವರೆಗೂ ಅದು ತಿಂದಿಲ್ಲ, ಇದನ್ನೇ ತಿಂತೀವಿ. ಇಂಥದ್ದು ನಮ್ಮ ಪ್ರಕೃತಿಯನ್ನು ನಂಬಿ ಕೆಮಿಕಲ್ ಆಹಾರ ಯಾವಾಗ ಬಿಡ್ತೀವಿ ಆವಾಗ ಈ ಸಮಸ್ಯೆ ಹೋಗುತ್ತೆ, 100ಕ್ಕೆ 100 ಭಾಗ ಹೋಗುತ್ತೆ. ಇದರಲ್ಲಿ ಇನ್ನೊಂದು ಗಾದೆ ನಮ್ಮ ಹಿರಿಯರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಸತ್ಯ ತಪ್ಪಿದ್ರು ಪಥ್ಯ ತಪ್ಪಬಾರ್ದು ಅಂತ ಹೇಳಿದ್ದಾರೆ. ಕೇಳಿಸ್ಕೊಂಡಿದ್ದೀರಾ ಸಮಿತಿನ ಈ ಗಾದೆನ ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿದ್ದೀವಿ. ಇದು ಏನು ಪಥ್ಯ ಅಂತಂದರೆ, ಇಂಥ ಕೆಮಿಕಲ್ ಆಹಾರ ಬಿಟ್ಟು ನಮ್ಮ ದೊಡ್ಡವರು ನಮ್ಮ ಹಿರಿಯರು ನಿಮಗೆ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಲ್ಲಿ ನೀವು ಬದನೆಕಾಯಿ ಗಿಡ ನೆಟ್ಟರೆ ಅದಕ್ಕೆ ಔಷಧಿ ಹೊಡೆದ ಗಿಡ ನೆಡ್ತಾ ಇದ್ರ? ಈಗ ಬರಲ್ಲ ಅಲ್ವಾ? ಅದಕ್ಕೋಸ್ಕರ ಬರಲ್ಲ ಅಂತಲ್ಲ, ನಾವು ಮಣ್ಣನ್ನ ಆ ಥರ ಹಾಲು ಮಾಡಿದ್ದೀವಿ, ಔಷಧಿ ಹೊಡೆದು ಹಾಲು ಮಾಡ್ಕೊಂಡಿದ್ದೀವಿ. ಅದರಿಂದ ಏನಿಲ್ಲ, ನಿಮಗೆ ನೀವಾಗಿ ಖುದ್ದಾಗಿ ಒಂದು ಸ್ವಲ್ಪ ತರಕಾರಿ ಮೆಡಿಸಿನ್ ಬೆಳೆಸ್ದಿರಾ, ನಮ್ಮ ಭೂತಾಯಿಗೆ ವಿಷ ಹಾಕ್ದಿರಾ, ಬೆಳೆಸ್ಕೊಳ್ಳಿ, ಖಂಡಿತವಾಗ್ಲೂ ಹೋಗುತ್ತೆ ಈ ಸಮಸ್ಯೆ ಅನ್ನೋದನ್ನು. ನಾನು ಹೋಗಿ ತೋರಿಸ್ತೀನಿ, ನೀವು ನಾನೇನು ಪ್ರಕಾರ ಕೊಡ್ತೀನಿ ಈ ರಕ್ತ ಶುದ್ಧಿಗೆ, ಚೂರ್ಣ ಮತ್ತು ಹಚ್ಕೊಳ್ಳೋ ಕಾಯಿಲೆ ಎರಡೂ ಕೊಡ್ತೀನಿ. ಇದನ್ನ ತಗೊಂಡು ನೀವು ಆರಾಮಾಗಿ ವಾಸಿ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ಪ್ರೇಕ್ಷಕರೇ ನಮಸ್ತೆ. ನೋಡಿ ಪಾಪ 26 ವರ್ಷ ಅಂತ, ಅವ್ರಿಗೆ 18 ವಯಸ್ಸು ಇದ್ದಾಗ ಬಂದಿರೋದು, ಈಗ 44 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ನೋಡಿ ಕೈ ಕಾಲು ನೋಡಿದ್ರೆ ಪಾಪ ಬೇಜಾರಾಗತ್ತೆ. ಅವ್ರಿಗೂ ಮನಸ್ಸಿಗೆ ಎಷ್ಟೋ ನೋವಿರಿದೆ, ಎಷ್ಟೋ ಸಲ ಎಲ್ಲೆಲ್ಲೋ ತೋರಿಸಿದ್ದಾರೆ, ಆದರೆ ವಾಸಿ ಆಗಲಿಲ್ಲ. ಏನಕ್ಕೆ ವಾಸಿ ಆಗಲಿಲ್ಲ ಅಂತಂದರೆ, ಸ್ವಾಮಿ ಇದು ಹೋಗಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಕೆಮಿಕಲ್ ಆಹಾರ ತಿಂದ ಆ ಥರ ಆಗಿದೆ. ನಮ್ಮ ಪ್ರಕೃತಿಯಲ್ಲಿ ಯಾವುದೇ ಸಮಸ್ಯೆಗಾಗಲಿ ಪರಿಹಾರ ಅಂತೂ ಇದ್ದೇ ಇದೆ. ನಮ್ಮ ಪ್ರಕೃತಿಯನ್ನು ನಾವು ಉಪಯೋಗಿಸ್ಬೇಕು. ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಅದರಿಂದ ನಾವು ಹೋದರೆ ಇಂಥ ಸಮಸ್ಯೆಗಳಿಗೆ ಅದ್ಭುತವಾದ ಪರಿಹಾರ ಇದೆ. ಈ ಸಮಸ್ಯೆಗಳಿಗೆ ಪರಿಹಾರ ಅಂತಂದರೆ ನಾವೇನು ಮಾಡಿದ್ದೀವಿ ಅಂತಂದರೆ, ರಕ್ತ ಶುದ್ಧಿಗೆ ಅಂತ ನೋಡಿ ಅನೇಕ ಮೂಲಿಕೆಗಳಾಕಿ 41 ಮೂಲಿಕೆಗಳಾಕಿ ಚೂರ್ಣ ಮಾಡಿದ್ದೀವಿ. ನೋಡಿ ಸ್ವಾಮಿ, ಈ ಚೂರ್ಣನ ನೀವು ಬೆಳಗ್ಗೆ ಮತ್ತು ಸಂಜೆ ಎರಡೊತ್ತೂ 1/2 ಸ್ಪೂನ್ ತಗೊಳ್ಳಿ ಒಂದು ವಾರ. ಆಮೇಲೆ ವಾರ ಆದಮೇಲೆ ಒಂದೊಂದು ಸ್ಪೂನ್ ತಗೊತಾ ಬನ್ನಿ. ಇದು 41 ದಿನಕ್ಕೆ ನಾನು ಔಷಧಿ ಕೊಟ್ಟಿದ್ದೀನಿ. ಇದನ್ನು ಬೆಳಗ್ಗೆ ಸಂಜೆ ಉಗುರು ಬೆಚ್ಚನ ನೀರಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಮತ್ತೆ ಏನಂತಂದರೆ ನೋಡಿ, ನಿಮಗೆ ಶರೀರ ಎಲ್ಲ ಇರೋದಕ್ಕೆ ನಾವು ಮಾಡೋದು, ಇದು 1 ಲೀಟ್ರ್ ಹಾಕಿದ್ರೆ 1/2 ಲೀಟ್ರ್ ಬರೋ ಗಂಟ ಕಾಯಿಸ್ತೀವಿ ಆಯಿಲು. ಈ ಆಯಿಲ್ನ ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಏನು ಸೋಪ್ ಹಾಕ್ತೀವಿ, ವಾಶ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಹೆಂಗೆ ಮಾಡ್ತೀರಿ? ಇಲ್ಲ, ಮಾಮೂಲಿ ಸೋಪ್ ಎಲ್ಲ ಮಾಮೂಲಿ ಸೋಪ್ ಎಲ್ಲ ಉಪಯೋಗಿಸ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಈ ಸೋಪು ಗೀಪು ಎಲ್ಲ ಬಿಟ್ಬಿಡಿ,
ನಮ್ಮ ಪ್ರಕೃತಿಯಲ್ಲಿ ಏನು ಮೂಲಿಕೆಗಳು ಸಿಗುತ್ತೆ ಅಂತಂದರೆ ಅಂಟವಾಳಕಾಯಿ ಅಂತ ಹೇಳ್ತೀವಿ ನಾವು, ನಿಮ್ಗೆ ಗೊತ್ತಿರ್ಬೋದು ಇಂಗ್ಲೀಷಲ್ಲಿ ರೀಟಾ ಅಂತ ಹೇಳ್ತಾರೆ. ನೋಡಿ ಈ ಥರ ಇರುತ್ತೆ, ನೋಡಿದ್ರೆ ಕಾಯಿನ ನೋಡಿಲ್ಲ, ಇನ್ನು ಚಿಕ್ಕದಾಗಿ ಬರುತ್ತೆ, ನಾಟಿದಲ್ಲ ಚಿಕ್ಕದಾಗಿದೆ, ಇನ್ನೂ ಚಿಕ್ಕದಾಗಿ ಬರುತ್ತೆ, ಇದೂ ಬರುತ್ತೆ, ಇದು ಅಂಟವಾಳಕಾಯಿ ಅಂತ ಹೇಳ್ತೀವಿ. ಇದು ನೊರೆಕಾಯಿ ಅಂತಲೇ ಹೇಳ್ತಾರೆ ನಮ್ಮಲ್ಲಿ, ಪ್ರಾಂತವಾರಿ ಒಬ್ಬೊಬ್ಬರು ಒಂದೊಂದು ಭಾಷೆ ಹೇಳ್ತಾರೆ, ಇಂಗ್ಲೀಷಲ್ಲಿ ರೀಟಾ ಅಂತ ಹೇಳ್ತಾರೆ. ಈ ಕಾಯಿನ ನಾಲ್ಕು ಕಾಯಿ ಕುಟ್ಟಿ ನೀರಿಗೆ ಹಾಕ್ಬಿಡಿ, ರಾತ್ರಿ ಹಾಕ್ಬಿಟ್ಟು ನೆನೆಸ್ಬಿಡಿ, ನೆನೆಸ್ಬಿಟ್ಟು ಬೆಳಗ್ಗೆ ಇಸ್ಕಿದ್ರೆ ಒಳ್ಳೆ ನೊರೆ ಬರುತ್ತೆ, ಆ ನೊರೆಯಿಂದನೇ ಸ್ನಾನ ಮಾಡ್ಕೊಳ್ಳಿ. ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ ಸ್ನಾನ ಮಾಡ್ಕೊಂಡು ಇದನ್ನ ಹಚ್ಚಿ, ಬೆಳಗ್ಗೆ ರಾತ್ರಿ ಸ್ನಾನ ಮಾಡಿಕೊಂಡು ಮತ್ತೆ ಹಚ್ಚಿ, ಎರಡೊತ್ತು ಈ ಥರ ಮಾಡಿಕೊಂಡು ನಾನು ನಿಮ್ಗೆ ಪತ್ತೆ ಹೇಳ್ಕೊಡ್ತೀನಿ. ಮುಖ್ಯವಾಗಿ ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ನುಗ್ಗೆಕಾಯಿ, ಮತ್ತು ಮಾಂಸ ತಿನ್ನೋರಾದರೆ ಕೋಳಿ ಮಾಂಸ, ಮೀನು, ಇವೆರಡೂ ಬಿಟ್ಟು ಕರೆದಿರೋ ಪದಾರ್ಥನ ಬಿಟ್ಬಿಟ್ಟು ನೀವು ಊಟ ಮಾಡ್ಕೊತ ಬಂದರೆ, ನೀವು ಇಷ್ಟು ವರ್ಷ ಹೋಗಿಲ್ಲವಲ್ಲ, 26 ವರ್ಷ ಆಯ್ತಲ್ವಾ, 26 ದಿನಕ್ಕೆ ಇವತ್ತು ಡೇಟ್ ಬರ್ಕೊಳ್ಳಿ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಇವತ್ತು ಡೇಟ್ ಬರ್ಕೊಳ್ಳಿ ನೀವು, 26ನೇ ದಿನ ಬನ್ನಿ. ಹೌದು ಸ್ವಾಮಿ, ನೀವು ಹೇಳಿದ ನಿಜ ಅಂತೀನಿ, ಖಂಡಿತ ಮಾಡಿಕೊಡ್ತೀನಿ, ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸರ್. ಪ್ರೇಕ್ಷಕರೇ ನೋಡಿ, ದಯವಿಟ್ಟು ಎಲ್ಲರೂ ನಮ್ಮ ಪ್ರಕೃತಿಯನ್ನು ನಂಬಿ, ಪ್ರಕೃತಿಯಿಂದ ಏನು ಸಿಗತ್ತೆ, ನಮ್ಮ ಹಿರಿಯರು ಯಾಕೆ ಅವ್ರಿಗೆಲ್ಲ ಈ ಸಮಸ್ಯೆಗಳು ಇರಲಿಲ್ಲ, ಈಗ ನೋಡಿ ರೋಡ್ ರೋಡ್ಗೆ ಹಾಸ್ಪಿಟ್ಲ್ ಇದೆ, ಮುಂದೆ ನೋಡಿದ್ರೆ ಒಂದು ತಾಲೂಕೋ ಒಂದು ಮಂಡಲಕ್ಕೋ ಒಂದು ಹಾಸ್ಪಿಟ್ಲ್ ಇರೋದು. ಈಗ ಈ ರೀತಿ ಬರೋ ಕಾರಣ ಏನಂತಂದರೆ, ನಾವು ಮಾಡ್ತಾ ಇರೋ ಊಟ, ನಾವು ಮಾಡ್ತಾ ಇರೋ ಆಹಾರ ಪದ್ಧತಿ, ನಮ್ಮ ವ್ಯಾಯಾಮ ಶೈಲಿ, ಮುಂದೆ ನೋಡಿ ರೈತರಾದರೆ, ಈಗ ಇವರೇ ರೈತರು, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹೆಗಲ ಮೇಲೆ ಚೆನ್ನಕಾಯಿ ಹಾಕ್ಕೊಂಡು ಜಮೀನ್ ಹತ್ರ ಹೋಗೋರು, ಈಗ ಹಂಗಿಲ್ಲ, ಎಲ್ಲನೂ ಶುದ್ಧವಾಗಿದ್ದೀವಿ, ನೀಟಾಗಿದ್ದೀವಿ, ಆಹಾರ ಕೆಮಿಕಲ್ ತಿಂತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಜನರು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ, ಸ್ವಾಮಿ ನೀವು ತೋರಿಸಿದ್ರಿ ಮೂಲಿಕೆಗಳು ಒಳ್ಳೇದಾಯಿತು, ಅದರಲ್ಲಿ ಸೈಡ್ ಎಫೆಕ್ಟ್ ಬರಲ್ಲ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಮನವಿ ಮಾಡ್ತೀನಿ, ಎಷ್ಟು ಸಲ ಮಾತ್ರೆಗಳು ತಗೊಂಡಿದ್ರು ಸ್ವಾಮಿ ನೀವು? 20 ವರ್ಷದಿಂದ ತಗೊಳ್ತಾನೆ. ನೀವು ಕೇಳಿದ್ರೆ ಯಾರಿಗಾನ ಡಾಕ್ಟರ್ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಕೇಳಿದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಆದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇದನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ, 6 ವರ್ಷ ಮಗು ಕೊಡಿ ನೀವು, ಅಮೃತ ಥರ ಇರುತ್ತೆ, ಇದರಲ್ಲಿ ಬರಲ್ಲ ಅಂತ ನಾನು ಬರ್ಕೊಡ್ತೀನಿ. ಆದರೆ ನಮ್ಮವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಬಂದರೆ ಏನು ಮಾಡೋದು ಅಂದರೆ, ನಾನೇನು ಮಾಡೋಕ್ಕಾಗಲ್ಲ. ಈ ಗಿಡಕ್ಕೆ ಎಲ್ಲ ಗಿಡದ ಬೇರುಗಳು ನೋಡಿ, ಎಲ್ಲ ಪ್ರಕೃತಿ ದೊಡ್ಡದು, ಯಾರು ನೀವು ನೀರು ಹಾಕಲ್ಲ, ನಾನು ನೀರು ಹಾಕಲ್ಲ, ಯಾರು ಔಷಧಿ ಹೊಡೆಯಲ್ಲ. ಇದಕ್ಕೆ ನಮ್ಮ ಬದನೇ ಗಿಡಕ್ಕೆ ಕಾಯಿ ಗಿಡಕ್ಕೆ ಔಷಧಿ ಹೊಡ್ತೀವಿ, ಟೊಮೆಟೊ ಗಿಡಕ್ಕೆ ಔಷಧಿ ಹೊಡಿತೀವಿ, ಕಾಡಲ್ಲಿ ಯಾರು ಹೋಗಿ ಔಷಧಿ ಹೊಡೆಯಲ್ಲ. ಇದರಿಂದ ಯಾವುದೇ ಕಾರಣಕ್ಕೂ ಸೈಡ್ ಬರಲ್ಲ. ಇದನ್ನು ಮಾಡ್ಕೊಳ್ಳಿ ಸ್ವಾಮಿ, ನಮ್ಮ ಪ್ರಕೃತಿ ನಂಬಿ. ನಮ್ಮ ತಾಯಿ ಹಾಲು ಎಷ್ಟು ಶುದ್ಧವಾಗಿರುತ್ತೋ, ಶ್ರೇಷ್ಠವಾಗಿರುತ್ತೋ, ಅಷ್ಟೇ ಶ್ರೇಷ್ಠವಾಗಿರುತ್ತೆ ಪ್ರಕೃತಿ ಮೂಲಗಳು, ಯಾವುದಕ್ಕೂ ಸಂದೇಹ ಇಲ್ಲ. ನಿಮಗೂ ನೀವು ಇವಾಗ ಮಾಡಿಕೊಳ್ಳಿ ಅಂತ ನಾವು ಅನೇಕ ವಿಡಿಯೋಗಳು ಮಾಡಿದ್ದೀವಿ. ಈಗ ಪಾಪ ಇವ್ರು ಬಂದಿದ್ದಾರೆ, ಅದಕ್ಕೋಸ್ಕರ ಇವ್ರು ತೋರಿಸ್ಬೇಕು ಅಂತ ಮಾಡಿದ್ದೀನಿ. ನಿಮಗೆ ಬೇಕು ಅನ್ನೋರು ಈ ಥರ ಬಂದು ಡೈರೆಕ್ಟಾಗಿ ಖುದ್ದಾಗಿ ಬಂದರೆ, ಈಗ ನೋಡಿ ಇವ್ರಿಗೆ ನಾನು ಆಲ್ರೆಡಿ 1/2 ಗಂಟೆ ಮಾತಾಡಿದ್ದೀನಿ, ಇನ್ನೂ ಒಂದು 1/2 ಗಂಟೆ ಮಾತಾಡ್ತೀನಿ ಇವ್ರ ಜೊತೆ. ಅವ್ರಿಗೆ ಅವ್ರ ಮನಸ್ಸಲ್ಲಿರೋ ಬೇಜಾರು ತೆಗಿಬೇಕು ಫಸ್ಟು. ಯಾವುದೇ ವ್ಯಾಧಿ ಆಗಲಿ, ನಮಗಿದೆ ಹೋಗಲ್ಲ ಅಂದ್ಕೊಂಡು ನಾವು ಅಂದ್ಕೊಂಡ್ರೆ ಜೀವನ ಪೂರ್ತಿ ಹೋಗಲ್ಲ. ನಾನು ಅವ್ರಿಗೆ ಬೆಂದಟ್ಟು ಹೇಳ್ತಾ ಇದ್ದೀನಿ, ನಾನಿದ್ದೀನಿ ಸ್ವಾಮಿ, ನಾನು ಕೊಡ್ತೀನಿ ಒಳ್ಳೇದಾಗುತ್ತೆ ಅಂತ. ಆವಾಗ ಅವ್ರ ಮನಸ್ಸಲ್ಲಿ ನೋಡಿ, ಆವಾಗಲಿಗೆ ಇವಾಗಲಿಗೆ ನಗು ಮುಖ ಬಂದಿದೆ, ಓ ನಮ್ಗೆ ವಾಸಿ ಆಗುತ್ತೆ ಅಂತ. 26 ವರ್ಷದಿಂದ ಬಾಧೆ ಬಿದ್ದಿರೋದಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ಬಾಧೆ ಇರುತ್ತೆ, ಒಳ್ಳೆ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಇದಕ್ಕೆಲ್ಲ ಬಾಧೆ ಬಿದ್ದಿರ್ತಾರೆ. ನಿಮ್ಮಂಥವ್ರಿಗೂ ಯಾರಿಗಾನ ಸಮಸ್ಯೆ ಇದ್ದರೆ ಖುದ್ದಾಗಿ ಬನ್ನಿ, ಖುದ್ದಾಗಿ ಬಂದು ತೋರಿಸಿ. ನಾವು ನಿಮ್ಮವರೇನೆ, ನೀವು ನಮ್ಮವರು, ಎಲ್ಲ ವಿಧವಾಗಿ ನಿಮ್ಗೆ ಒಳ್ಳೆಯದಾಗಿ ಹೇಳಿ ನಾನು ಕೊಡ್ತೀನಿ, ತಗೋಬೋದು. ನೀವು ನೋಡಿದವರು ಕೆಳಗಡೆ ಸೋಲಾಗ ನಿಮ್ಮರಿಗೆ, ನಿಮ್ಗೆ ಏನಾರು ಸಮಸ್ಯೆ ಇದ್ರೆ, ಈ ಥರ ಇದ್ರೆ ನೋಡಿ, ಇವರು ಒಂದು ಫೋಟೋ ಹಾಕಿದ್ರು ನಮಗೆ, ಬನ್ನಿ ಸ್ವಾಮಿ ಡೈರೆಕ್ಟಾಗಿ ನೋಡಬೇಕು ಅಂತ ಹೇಳಿದ್ವಿ. ಆದ್ದರಿಂದ ಈ ಥರ ಡೈರೆಕ್ಟಾಗಿ ಬಂದು ನೋಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲರೂ ಬರ್ಬೋದು, ಎಲ್ಲರೂ ಆರೋಗ್ಯವಂತರಾಗಿರ್ಬೇಕನ್ನೋದೇ ನಮ್ಮ ಆಸೆ. ನಮ್ಮ ಪ್ರಕೃತಿ ನಂಬಬೇಕು, ನಮ್ಮ ಪ್ರಕೃತಿನ ಹಾಳು ಮಾಡಬಾರ್ದು. ನಮ್ಮ ಪ್ರಕೃತಿಗೆ ನೀರಾಕಿ ನಿಮ್ಮ ಕೈಯಲ್ಲಿ ಆದಷ್ಟು ಇದು ಮಾಡಿ, ಹಾಳು ಮಾಡಬೇಡಿ ಪ್ರಕೃತಿನ. ಆ ಪ್ರಕೃತಿ ಇದ್ದರೆ ನಾವು ಎಲ್ಲರೂ ಚೆನ್ನಾಗಿರ್ತೀವಿ, ಯಾವ ಹಾಸ್ಪಿಟ್ಲು ಬೇಕಾಗಿಲ್ಲ. ನಮ್ಮ ತಾಯಿ ಹಾಲಷ್ಟು ಶುದ್ಧವಾಗಿರುತ್ತೆ, ಎಲ್ಲರೂ ತಗೊಂಡು ಚೆನ್ನಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾರಿಗಾನ ಬೇಕಾದರೆ ಕೆಳಗಡೆ ಸೋಲಾಗ ನಿಮ್ಮವ್ರಿಗೆ ಫೋನ್ ಮಾಡಿ ಮಾತಾಡಿ, ನಾವು ನಿಮಗೆ ಕೊಡ್ತೀವಿ. ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ನಗ್ನಾಗ್ತಾ ಇರಲಿ, ಆರೋಗ್ಯವಂತರ ಆಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ,
ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.